ನಮಸ್ಕಾರ. ಇವತ್ತು ಶ್ರೀಪಾದರಾಜರ ಒಂದು ವಿಶೇಷವಾದ ಕೀರ್ತನೆಯನ್ನು ನೋಡೋಣ. ಯಾಕಿದು ವಿಶೇಷ ಅಂತಿದ್ದೀನಿ ಅಂದರೆ, ಎಲ್ಲವೂ ವಿಶೇಷವೇ, ಇದು ನನಗೆ ಯಾಕೆಷ್ಟು ವಿಶೇಷ ಅನಿಸುತ್ತೆ ಅಂದರೆ, ಇದರಲ್ಲಿ ಭಕ್ತಿಯೂ ಇದೆ, ಜ್ಞಾನವೂ ಇದೆ, ಹಾಗೆ ಯೋಗವೂ ಇದೆ. ಇವತ್ತು ಯೋಗದ ದೃಷ್ಟಿಯಲ್ಲಿ ಕೀರ್ತನೆಯನ್ನು ನೋಡೋಣ, ಮತ್ತೊಂದು ದಿನ ಭಕ್ತಿಯ ವ್ಯೂ ಪಾಯಿಂಟಲ್ಲೇ ಮತ್ತೊಂದು ನೋಡೋಣ. ಇವತ್ತು ಯೋಗದಲ್ಲಿ ನೋಡೋಣ. ಮೊದಲು ಕೀರ್ತನೆಯನ್ನು ಓದ್ತೀನಿ, ತದನಂತರ ವಿವರಣೆಗೆ ಹೋಗೋಣಂತೆ. ನಾನಿನಗೇನು ಬೇಡುವುದಿಲ್ಲ ಎನ್ನ ಹೃದಯ ಮಂಟಪದಳು ನಿಂದಿರೋ ಕೃಷ್ಣ, ಶಿರ ನಿನ್ನ ಚರಣದಲ್ಲೆರಗಲಿ ಎನ್ನ ಚಕ್ಷುಗಳು ನಿನ್ನೇ ನೋಡಲಿ, ಕರ್ಣ ಗೀತಂಗಳ ಕೇಳಲಿ ಎನ್ನ ನಾಸಿಕ ನಿರ್ಮಾಲ್ಯ ಘ್ರಾಣಿಸಲಿ ಕೃಷ್ಣ, ನಾಲಿಗೆ ನಿನ್ನ ಕೊಂಡಾಡಲಿ ನನ್ನ ಕರಗಳೆರಡೂ ನಿನಗೆ ಮುಗಿಯಲಿ, ಪಾದ ತೀರ್ಥಯಾತ್ರೆ ಮಾಡಲಿ ನಿನ್ನ ಧ್ಯಾನವೊಂದು ನಿನಗೆ ಕೊಡುಕಂಡೆ ಹರಿಯೇ, ಬುದ್ಧಿ ನಿನ್ನೊಳೆ ಕುಣಿದಾಡಲಿ ಎನ್ನ ಚಿತ್ತ ನಿನ್ನೊಳು ನಲಿದಾಡಲಿ, ಭಕ್ತ ಜನರ ಸಂಘ ದೊರಕಲಿ ರಂಗ ವಿಠಲ ನಿನ್ನ ದಯವಾಗಲಿ ಹರಿಯೇ. ಇದನ್ನು ಯೋಗ ಅಂತ ಯಾಕೆ ಕರೆದೆ ಅಂದರೆ, ಎದುರುಗಡೆ ಇರೋ ವಿಗ್ರಹಕ್ಕೆ ಅವ್ರು ಹೇಳ್ತಾ ಇಲ್ಲ, ಅವರು ತನ್ನ ಹೃದಯ ಮಂಟಪದಲ್ಲಿ ಇಲ್ಲಿ ಬಾ ಇಲ್ಲಿ ಬಂದು ನೆಲೆಸು ಅಂತ ಕೃಷ್ಣನ ಕರೀತಿರೋದ್ರಿಂದ ಇದು ಯೋಗ ಅಂತರ್ಮುಖಿಯಾಗಿ ಒಳಗಡೆ ಕರೀತಿರೋದು, ಒಳಗಡಿನ ಪೂಜೆಯ ಬಗ್ಗೆ ಕರೀತಾ ಇದ್ದಾರೆ. ಮೊದಲು ಪೂಜೆಯ ರೀತಿಗಳು ಯಾವ್ಯಾವ ರೀತಿ ಅಂತ ನೋಡೋಣ, ತದನಂತರ ಮಾನಸಿಕವಾಗಿರುವಂತಹ ಆಂತರಿಕವಾದ ಪೂಜೆಯ ವಿಷಯಕ್ಕೆ ಹೋಗೋಣಂತೆ. ಮೊದಲು ಬಾಹ್ಯವಾದದ್ದನ್ನು ನೋಡೋಣ. ಶಿಲೆ ಲೋಹ ಮುಂತಾದವುಗಳು ಪ್ರತಿಮೆ ದ್ರವ್ಯ ಪ್ರತೀಕ, ನೆಲದ ಮೇಲೆ ಬರೆದ ಮಂಡಲ ಸ್ಥಂಡಿಲ ಮುಂತಾದವು ಭೂ ಪ್ರತೀಕ, ಮನೋಮಯ ರೂಪವೇ ಆತ್ಮ ಪ್ರತೀಕ ಅಥವಾ ಮಾನಸಿಕ ಪ್ರತೀಕ. ಈ ಪ್ರತೀಕ ಅನ್ನೋ ಪದ ನಾವು ಅರ್ಥ ಮಾಡ್ಕೋಬೇಕು. ಅವನೇ ಭಗವಂತನಲ್ಲ, ಲೋಹದಲ್ಲಿ ಮಾಡಿರಲಿ ಯಾವುದರಲ್ಲೇ ಮಾಡಿರಲಿ ಯಂತ್ರಗಳಲ್ಲಿರಲಿ ಅಥವಾ ವಿಗ್ರಹಗಳಿರಲಿ, ಇದು ಪ್ರತೀಕ. ಅವನನ್ನು ನಾವು ಬರಿಗಣ್ಣಿನಿಂದ ನೋಡೋದಕ್ಕಾಗಲ್ಲ, ಹಾಗಾಗಿ ಅವನು ಹೇಗಿದೆ ನಮಗೆ ಗೊತ್ತಿಲ್ಲ. ಅವನ ಗುಣಲಕ್ಷಣಗಳನ್ನೆಲ್ಲ ಅದರಲ್ಲಿ ಆಗಮಶಾಸ್ತ್ರದ ಪ್ರಕಾರ ಮಾಡಿ ಅದಕ್ಕೊಂದು ಮೂರ್ತಿ ಮಾಡಿರ್ತೀವಿ, ಲೋಹದಲ್ಲಿ ಮಾಡಿರ್ತೀವಿ, ಕಲ್ಲಲ್ಲೋ ಮರದಲ್ಲೋ ಮಾಡಿರ್ತೀವಿ, ಅದು ಪ್ರತೀಕ. ಅವನನ್ನು ಬರಿಗಣ್ಣಲ್ಲಿ ನಾವು ಅವನ ಪ್ರತೀಕವಾಗಿ ಮಾಡಿಕೊಂಡು ಅವನ ಸಿಂಬಲೈಸ್ ಮಾಡಿಕೊಂಡು ಮಾಡಿದ್ರೆ ಪ್ರತೀಕ. ಸೊ ಇದರಲ್ಲಿ ಮೂರು ಥರ ಪ್ರತೀಕ ಹೇಳಿದ್ರು, ಒಂದು ದ್ರವ್ಯ ಪ್ರತೀಕ, ಭೂ ಪ್ರತೀಕ, ಮತ್ತೊಂದು ಮಾನಸಿಕ ಪ್ರತೀಕ. ಮನಸ್ಸಲ್ಲೂ ಕೂಡ ಪ್ರತೀಕ ಅಂದರೆ ಅವನು ಹೇಗಿದ್ದನೋ ಹಾಗೆ ನನಗಿನ್ನೂ ನೋಡೋಕ್ಕೆ ಬರೋದಿಲ್ಲ, ಹಾಗಾಗಿ ಅವನನ್ನು ನಾರಾಯಣ ಅಂತ ನಾನು ಪ್ರತೀಕವಾಗಿಸ್ಕೊಳ್ತೀನಿ. ಅವನು ಹರಿನಾಮಕ ಭಗವಂತ, ಹರಿಯೇ ಭಗವಂತ ಅಲ್ಲ, ಹರಿನಾಮಕ ಭಗವಂತ, ಶಿವನಾಮಕ ಭಗವಂತ, ದೇವಿ ನಾಮಕ ಭಗವಂತ, ಎಲ್ಲವೂ ಕೊನೆಗೆ ನಾಮಕ. ಅವನಿಗೊಂದು ಹೆಸರಷ್ಟೇ ಹೊರತು ಹೆಸರೇ ದೇವರಲ್ಲ. ದೇವರಿಗೆ ನಾವು ಒಂದು ಕೊಟ್ಟ ಹೆಸರು, ಆ ಹೆಸರೊಳಗೆ ಅರ್ಥ ಇರುತ್ತೆ. ಅರ್ಥ ಏನು ಅಂದರೆ ಅವನ ಗುಣಗಳನ್ನು ಹೇಳುವಂತಹ ಹೆಸರನ್ನು ಕೊಟ್ಟಿರ್ತಾರೆ. ಆ ಹೆಸರು ಸೂಚಿಸ್ತಿರೋದು ಭಗವಂತನ ಗುಣಗಳನ್ನು, ಅವನ ಗುಣಗಳ ಮುಖಾಂತರ ಭಗವಂತನನ್ನು ಅರಿಯುವ ಪ್ರಯತ್ನ, ಅವನ ಗುಣಗಳನ್ನು ಕೊಂಡಾಡುತ್ತಾ ಅವನನ್ನೇ ಕೊಂಡಾಡುವ ಪ್ರಯತ್ನ. ಯಾಕೆಂದರೆ ಅವನು ಹೇಗಿದೆ ನಮಗೆ ಗೊತ್ತಿಲ್ಲ, ಅವನ ಕೊಂಡಾಡೋದು ಹೇಗೆ, ಅವನ ಗುಣಗಳನ್ನು ಕೊಂಡಾಡುವುದು. ಹಾಗಾಗಿ ಮಧ್ವಾಚಾರ್ಯರು ಅವನ ಗುಣಗಳನ್ನು ಬಗ್ಗೆಯೇ ಹೆಚ್ಚು ಹೆಚ್ಚು ಅವರು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟರು, ಭಕ್ತಿಯಲ್ಲಿ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದು ಮಧ್ವಾಚಾರ್ಯರು ಆ ಉದ್ದೇಶಕ್ಕೆ. ಸೊ ಈಗ ನಾವು ನಾರಾಯಣನನ್ನು ಪ್ರತೀಕ ಮಾಡ್ಕೋತೀವಿ. ಇಲ್ಲಿ ಯಾಕೆ ನಾರಾಯಣ ಅಂತಿದ್ದೀನಿ ಅಂದರೆ, ಶ್ರೀಪಾದರಾಜರು ವೈಷ್ಣವ ಪರಂಪರೆ, ಹಾಗೆ ಭಕ್ತಿ ಮಾರ್ಗದಲ್ಲಿದ್ದವರಾದ್ದರಿಂದ. ಸೊ ನಾವಿಲ್ಲಿ ವೈಷ್ಣವ ಪರಂಪರೆ ಆದ್ದರಿಂದ ನಾರಾಯಣ ಅಂತಲೇ ಕನ್ಸಿಡರ್ ಮಾಡೋಣ. ಸೊ ನಾರಾಯಣನ ಪ್ರತೀಕವಾಗಿ ಮಾಡಿಕೊಂಡು ಭಗವಂತನ ಹೇಗಿದ್ದನೋ ಹಾಗೆ ನನಗೆ ಕಾಣೋದಕ್ಕೆ ಕಷ್ಟವಾಗೋದ್ರಿಂದ ಸಗುಣ ರೂಪದಲ್ಲಿ ಅವನ ಗುಣಗಳನ್ನು ಗ್ರಹಿಸಿಕೊಂಡು, ನಾರಾಯಣ ಕಣಕಣದಲ್ಲೂ ಇರುವಂತಹವನು ನಾರಾಯಣ, ಅವನ ಕೈಯಲ್ಲಿ ಶಂಖ ಚಕ್ರ ಗದೆ ಇದೆ. ಹೋದ ಬರಿ ಒಂದ್ಸಲ ಹೇಳಿದ್ದೆ ಪ್ರಾರ್ಥನೆ, ಧ್ರುವನ ಪ್ರಾರ್ಥನೆಯಲ್ಲಿ ಶಂಖ ಅಂದರೆ ಶಂ ಅಂದರೆ ಮಂಗಳ, ಖ ಅಂದರೆ ಬ್ರಹ್ಮ, ಮಂಗಳಕರನಾದಂತಹ ಬ್ರಹ್ಮ ಅದು ಓಂಕಾರ ಅಂತ ಹೇಳಿದ್ದೆ. ಹಾಗೆ ಚಕ್ರ ಅಂದರೆ ಅದು ತಿರುಗುತ್ತಿರುತ್ತದೆ. ಯಾವುದು ತಿರುಗುತ್ತದೆ, ಅದು ಜ್ಞಾನ ಇದು ಒಳಗಿನ ಬೆಳಕು ನಮ್ಮಲ್ಲೇನಿದೆ ಅದು ಇದೆ, ಅದು ಹೀಗೆ ತಿರುಗುವ ಚಕ್ರದ ರೀತಿಯಲ್ಲಿದೆ. ಅದು ಮದನ ಅವನು ಅವನೇ ಆಡಿಸ್ತಾ ಇದ್ದಾನೆ. ಅವನು ಅದನ್ನು ತೋರಿಸಿ ನಮಗದು ಕಾಣೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಜ್ಞಾನದ ಬೆಳಕು ಅವನ ಕೈಯಲ್ಲಿ ನಿಂತಿದೆ, ಅದು ಚಕ್ರ ಗದೆ. ನನ್ನ ಅಹಂಕಾರವನ್ನು ಮುರಿದು ಹಾಕ್ತಾನೆ, ಜ್ಞಾನವೆನ್ನುವ ಅಹಂಕಾರ ತಗೊಂಡು, ಗದೆಯನ್ನು ತಗೊಂಡು ನನ್ನ ಅಜ್ಞಾನವನ್ನು ಮುರಿದು ಹಾಕ್ತಾನೆ, ನನ್ನ ಹುಟ್ಟು ಸಾವುಗಳಿಂದ ಪಾರು ಮಾಡೋದ್ರಿಂದ ಅವನ ಕೈಯಲ್ಲಿ ಗದೆ. ಹೀಗೆ ಹಲವು ರೀತಿಯಲ್ಲಿ ಅದನ್ನು ವಿವರಿಸ್ತಾ ಹೋಗ್ಬೋದು. ಹಾಗಾಗಿ ನಾರಾಯಣ ಅವನ ಒಂದು ಹೆಸರು, ಅದಕ್ಕೊಂದು ಅರ್ಥ, ಅವನ ಕೈಯಲ್ಲಿ ಏನೇನಿದೆ ಅದಕ್ಕೊಂದೊಂದು ಒಳ ಅರ್ಥವಿದೆ, ಅದು ಯೋಗಕ್ಕೆ ಸಂಬಂಧಪಟ್ಟಂತಹ ಅರ್ಥಗಳಿದೆ. ಅದನ್ನು ನಾನು ಕಲ್ಪಿಸಿಕೊಂಡು ಅದು ಶಂಖ ಇದು ಚಕ್ರ ಇದು ಗದೆ, ಅವನು ಹೀಗೆ ನಿಂತಿದ್ದಾನೆ, ಅವನ ಕರ್ಣಕುಂಡಲಗಳಿದೆ, ಅವನು ಈ ಬಣ್ಣದಲ್ಲಿದ್ದಾನೆಂದಾಗ ಒಳಗಿನ ಉಪಾಸನೆ ಮಾಡುವಾಗ ಕಾಣುವಂತಹ ಬಣ್ಣಗಳನ್ನು ಆ ನಾರಾಯಣನಿಗೆ ನಾವು ಕಲ್ಪಿಸಿಕೊಂಡು ಆ ಬಣ್ಣಗಳನ್ನು ಕಲ್ಪಿಸಿಕೊಂಡು ಅವನ್ನ ಉಪಾಸನೆ ಮಾಡುವ ಬಗ್ಗೆ ಸಗುಣ ಉಪಾಸನೆ. ಹೊರಗಿಂದ ನೋಡಿದಾಗ ವಿಗ್ರಹಗಳಲ್ಲಿ ಮಾಡೋದು ಸಗುಣ
ಪೂಜೆಯಾದರೆ ಒಳಗೆ ಸಗುಣ ಉಪಾಸನೆ, ಅದು ಪೂಜೆಯಲ್ಲದು ಉಪಾಸನೆ. ಸೊ ಇದು ಸಗುಣ ಉಪಾಸನೆ. ಶಿಲಾ ವಿಗ್ರಹ, ಮರದ ವಿಗ್ರಹ, ಪಂಚಲೋಹ ವಿಗ್ರಹ, ಬಣ್ಣದಲ್ಲಿ ಬಿಡಿಸಿದ ಚಿತ್ರ, ಗೆರೆ ಎಳೆದು ಬಿಡಿಸಿದ ಮಂಡಲ ಮತ್ತು ರಂಗವಲ್ಲಿ, ಮಣ್ಣಿನ ವಿಗ್ರಹ, ನವರತ್ನಗಳಲ್ಲಿ ಕಡದ ವಿಗ್ರಹ, ಇವು ಏಳು ಬಾಹ್ಯ ಪ್ರತೀಕಗಳು. ಎಂಟನೆಯದು ಮನೋಮಯವಾದ ಮಾನಸ ಪ್ರತೀಕ. ಹೀಗೆ ಒಟ್ಟು ಎಂಟು ಬಗೆ. ನವರತ್ನಗಳಲ್ಲಿ ಕಡದ ವಿಗ್ರಹ ಅಂತ ಉಲ್ಲೇಖ ಬಂತು. ಜೈನರಲ್ಲಿ ಆ ಪದ್ಧತಿ ಇದೆ. ಜೈನರಲ್ಲಿ ಸಾಮಾನ್ಯವಾಗಿ ನವರತ್ನಗಳಲ್ಲಿ, ಹವಳಗಳಲ್ಲಿ ತೀರ್ಥಂಕರರ ಮೂರ್ತಿಗಳನ್ನು ಮಾಡಿರ್ತಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅದ್ಭುತವಾಗಿರುತ್ತೆ. ಅದು ಆಯಾ ಬಣ್ಣಗಳೇನಿದೆ, ನಾನು ಚಾಂದೋಗ್ ಇದು ಗಾಯತ್ರಿ ಮಂತ್ರದ ಒಂದು ಸಂಚಿಕೆಯಲ್ಲಿ 24 ಅಕ್ಷರಗಳಿಗೆ 24 ಬಣ್ಣ ಅಂತ ಏನು ಹೇಳಿದೆ, ಉಪಾಸನೆಯಲ್ಲಿ ನಮ್ಮೊಳಗೆ ಕಂಡುಕೊಳ್ಳುವಂತಹ ಬಣ್ಣಗಳೇನಿದೆ, ಆ ಬಣ್ಣಗಳನ್ನು ಅದು ಗಾಯತ್ರಿ ಮಾಡಿದೆ. ಜೈನನಾಗಲಿ, ಮುಸಲ್ಮಾನ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾರೇ ಆಗಲಿ, ತನ್ನ ಒಳಗೆ ಅಂತರಂಗದಲ್ಲಿ ಹೋದಾಗ ಅಷ್ಟು ಬಣ್ಣಗಳು ಕಾಣಿಸೋದೆ. ಅದಕ್ಕೇನು ನಮಗೆ ಯಾವ ಧರ್ಮವೋ ಈ ಧರ್ಮ ಅಂತ ಅವನು ಕಾಣಿಸಲ್ಲ, ಆ ಧರ್ಮದವನು ಕಾಣಿಸಲ್ಲ ಅಂತ ಇಲ್ಲ. ಹೇಗೆ ಹಿಂದೂ ಆಗಲಿ, ಮುಸಲ್ಮಾನ ಆಗಲಿ, ಯಾವುದೇ ಧರ್ಮದವನಾಗಲಿ, ಅವನು ಯಾವ ಧರ್ಮಕ್ಕೂ ಸೇರದವನೇ ಇರಲಿ, ಅವನಿಗೆ ಬೆಳಕಿನಲ್ಲಿ, ಸ್ಪೆಕ್ಟ್ರಮಲ್ಲಿ ನಮಗೆ ಏಳು ಬಣ್ಣಗಳು ಕಾಣಿಸುತ್ತೆ ಸೂರ್ಯನಲ್ಲಿ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಕಾಮನಬಿಲ್ಲ ನಮಗೇನು ಎರಡು ಬಣ್ಣ ಕಾಣಿಸುತ್ತೆ, ಅದು ಆಸ್ತಿಕನಿಗೂ ಕಾಣಿಸುತ್ತೆ, ನಾಸ್ತಿಕನಿಗೂ ಕಾಣಿಸುತ್ತೆ, ವ್ಯತ್ಯಾಸ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಒಂದೇ ದೇಹ ಇರೋದು, ಒಂದೇ ರೀತಿಯ ದೇಹ ಇರೋದ್ರಿಂದ ಯಾವ ಧರ್ಮದವನಾಗಲಿ, ಯಾವ ಜಾತಿಯವನಾಗಲಿ, ಅದಕ್ಕೆ ವ್ಯತ್ಯಾಸ ಇಲ್ಲ. ಜೈನ ಧರ್ಮದವನಾದರೂ ಅಷ್ಟೇ, ಹಿಂದೂ ಧರ್ಮದವನಾದರೂ ಅಷ್ಟೇ, ಮುಸಲ್ಮಾನ ಆದರೂ ಅಷ್ಟೇ, ಧ್ಯಾನದಲ್ಲಿ ಕೂತಾಗ ತನ್ನೊಳಗೆ ಬಣ್ಣಗಳು ಕಾಣಿಸುತ್ತೆ. ಆ ಕಂಡ ಬಣ್ಣಗಳನ್ನು ಅವರು ತೀರ್ಥಂಕರರಿಗೆ, ಆ ರತ್ನ ಹವಳಗಳಲ್ಲಿ ಆ ಬಣ್ಣ ಬಣ್ಣದ ಪ್ರತೀಕಗಳಿದೆ, ಆ ಪ್ರತೀಕದಲ್ಲಿ ತೀರ್ಥಂಕರರ ಮೂರ್ತಿಗಳನ್ನು ಕಿತ್ತಿರೋ ಒಂದು ರೀತಿ ಇದೆ. ಇದು ಒಂದಷ್ಟೇ ಅಲ್ಲ, ಅಲ್ಲಿನ್ನೂ ಹಲವು ಒಳಾರ್ಥಗಳು ಮತ್ತು ಯೋಗದ ವೈಶಿಷ್ಟ್ಯತೆಗಳು ಜನರಲ್ಲಿ ಹಲವಾರಿದೆ. ನಾನು ಸದ್ಯಕ್ಕೆ ಒಂದಷ್ಟು ಮಾತ್ರ ಹೇಳಿದ ಹೊರತು ಅದಷ್ಟು ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ. ಸೊ ಹೀಗೆ ಎಲ್ಲದರಲ್ಲೂ ಕೊನೆಗೆ ಯೋಗವನ್ನೇ ಪ್ರತೀಕವಾಗಿಟ್ಟುಕೊಂಡು ಡಿಸೈನ್ ಮಾಡಿರೋಂಥ ಪದ್ಧತಿಗಳಿವು. ನಾನು ನಿನಗೇನೂ ಬೇಡುವುದಿಲ್ಲ ಎನ್ನ ಹೃದಯ ಮಂಟಪದೊಳು ನಿಂದಿರೋ ಕೃಷ್ಣ. ಸರಿ, ಈಗ ಹೃದಯದಲ್ಲಿ ನಿಲ್ಲು ಅಂತ ಹೇಳಾಯಿತು. ಸರಿ, ಹೃದಯ ಎಲ್ಲಿದೆ? ಈ ನಾವು ದೈಹಿಕವಾಗಿ ಹೃದಯ ಅಂತ ಅಷ್ಟೇ ಎದೆ ಬಡಿತ, ಇದು ಹೃದಯ ಅಂತ ನಾವು ಅಂದ್ಕೊಳ್ತೀವಿ. ಇದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಕಣ್ಣು ಮುಚ್ಚಿ ನಾವು ಕೂತಾಗ ಅಲ್ಲಿ ಹೃದಯ ಬೇರೆನೆ, ಈ ಹೃದಯಕ್ಕೂ ಅದಕ್ಕೂ ಸಂಬಂಧವಿಲ್ಲ. ಯಾಕೆ ಹೇಳ್ತೀನಿ ಅಂದರೆ ಈ ಸಾಲುಗಳನ್ನ ನೋಡೋಣ. ಕಣ್ಣುಗಳು, ನಾಸಾಪುಟಗಳು ಮತ್ತು ಬಾಯಿ, ಇವು ಐದು ಎದುರುಗಡೆಯ ಬಾಗಿಲುಗಳು. ಎಡಬಲ ಕಿವಿಗಳು ಎಡಬಲದ ಬಾಗಿಲುಗಳು. ಕೆಳಗಡೆ ಇರುವ ಗುದ ಶಿಷ್ಣಗಳೇ ಹಿಂದಿನ ಬಾಗಿಲುಗಳು. ಹೃದಯವೇ ಅಂತಃಪುರ. ಈ ದೇಹವೇ ದೇಗುಲ ಅಂತ ಪರಿಗಣಿಸಿದ್ರೆ ಎಲ್ಲೆಲ್ಲಿ ಏನೇನಿದೆ, ಅದು ಯಾವ ಪ್ರತೀಕ ಅಂತ ಇಲ್ಲಿ ಹೇಳಿದ್ರು. ಹೃದಯವೇ ಅಂತಃಪುರ, ಇಲ್ಲೇ ಭಗವಂತ ನೆಲೆಸಿರೋದು. ಅದಕ್ಕೆ ಅದು ಗರ್ಭಗುಡಿ ಅಂತ ದೇವಸ್ಥಾನದಲ್ಲಿ ನಾವು ಕರಿತೀವಿ. ನಮ್ಮಲ್ಲೇ ಗರ್ಭಗುಡಿ ಇದೆ, ಅದು ಹೃದಯವಾಗಿದೆ. ಆ ಹೃದಯ ಎಲ್ಲಿದೆ, ಇದನ್ನು ಹಲವಾರು ಜನ ಹಲವು ರೀತಿಯಲ್ಲಿ ಚರ್ಚೆ ಮಾಡಿದರೆ, ಸದ್ಯಕ್ಕೆ ಕೆಲವೊಂದನ್ನು ಮಾತ್ರ ಆಯ್ಕೆ ಮಾಡಿ ಯಾರ್ಯಾರು ಎಲ್ಲರೂ ಹೃದಯ ಅಂತ ಹೇಳ್ತಾರೆ ಅಂತ ನೋಡೋಣ. ಆಜ್ಞಾಚಕ್ರವೇ ಸರ್ವಶಾಸ್ತ್ರ ಸಮ್ಮತವಾದ ಹೃದಯವಾಗಿದೆ. ಸ್ಥೂಲ ಬುದ್ಧಿಯವರು ಮಾತ್ರ ಬೇರೆ ಸ್ಥಾನವನ್ನು ಹೃದಯವೆನ್ನುವರು. ಸ್ಥೂಲ ಬುದ್ಧಿಯವರು ಅಂದರೆ ಜಡವನ್ನೇ ಜಡದಿಂದ ಆಚೆ ನೋಡೋಕ್ಕೆ ಬರದೇ ಇರೋರು. ಇದನ್ನೇ ನಮಗೆ ಮಾಮೂಲಿ ಹೃದಯ ಏನಿದೆ ಇದನ್ನೇ ಹೃದಯ ಅನ್ಕೋತಾರೆ. ಸ್ಥೂಲ ಬುದ್ಧಿಯವರು ಅಂದರೆ ಜಡದಿಂದ ಹೊರಗೆ ನೋಡೋಕ್ಕೆ ಬರದೇ ಇರೋರು ಅಂತ. ಯಾರು ಜಡದಿಂದ ಒಳಗೆ ಚೈತನ್ಯವನ್ನು ಕಾಣೋದಕ್ಕೆ ಮುಂದಾಗ್ತಾರೆ ಅವರು ಆಜ್ಞಾಚಕ್ರ ಇಲ್ಲಿನಿದೆ. ಈ ಆಜ್ಞಾಚಕ್ರವೇ ಹೃದಯ. ಯಾಕೆ ಹೃದಯ ಅಂತ ಯಾಕೆ ಅದನ್ನ ಅಲ್ಲಿ ಕನ್ಸಿಡರ್ ಮಾಡ್ತಿದ್ದಾರೆ? ಹೃದಯ ಅಂದರೆ ಹೃದಯಾಕಾಶ. ಆಕಾಶ ಅಂತ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಆಕಾಶ ಅಂದರೆ ಕಾಶ ಅಂದರೆ ಬೆಳಕು, ಬೆಳಕಿಗೆ ಆಶ್ರಯ ನೀಡುವುದು ಆಕಾಶ. ಸೊ ನಮ್ಮ ಹೃದಯದಲ್ಲಿ ಬೆಳಕು ಕಾಣೋದ್ರಿಂದ ಅದು ಹೃದಯಾಕಾಶ. ಸೊ ಇಲ್ಲಿ ಈ ಹೃದಯದಲ್ಲಿ ಬೆಳಕು ಕಾಣುವಂಥದ್ದಲ್ಲ, ಇಲ್ಲಿ ನಮ್ಮೊಳಗೆ ಹಲವು ರೀತಿಯ ಆಕಾಶಗಳಿದೆ. ಅಲ್ಲಿ ಪ್ರತಿಯೊಂದು ಆಕಾಶದಲ್ಲೂ ಬೆಳಕು ಕಾಣುತ್ತೆ. ಇದನ್ನು ಗೋರಖನಾಥ್ ತುಂಬ ಅದ್ಭುತವಾಗಿ ಹೇಳ್ತಾನೆ. ಯಾವ ರೀತಿ ಆಕಾಶ ಇದೆ ಅಂತ ಗೋರಖನಾಥ್ ಹೇಳ್ತಾನೆ ನೋಡೋಣ. ಈಗ ಆಕಾಶ, ಪರಾಕಾಶ, ಮಹಾಕಾಶ, ತತ್ವಾಕಾಶ, ಸೂರ್ಯಾಕಾಶ, ಇಲ್ಲಿ ಐದು ಆಕಾಶಗಳನ್ನು ಗೋರಖನಾಥ್ ನಮಗೆ ಹೇಳ್ತಾನೆ. ಪ್ರತಿಯೊಂದು ಆಕಾಶದಲ್ಲೂ ಬೆಳಕೆ ಕಾಣಿಸುತ್ತೆ. ಯಾಕಂದರೆ ಆಕಾಶನ ಅರ್ಥವೇ ಅದು ಕಾಶ, ಬೆಳಕಿಗೆ ಆಶ್ರಯವನ್ನು ನೀಡುವಂಥದ್ದು ಅಂತ. 101 ಹೃದಯದ ನಾಡಿಗಳಿವೆ. ಅವುಗಳ ಪೈಕಿ ಒಂದು ಮೂರ್ಧಾದತ್ತ ಹೊರಡುತ್ತದೆ. ಆ ನಾಡಿಯಿಂದ ಮೇಲೆ ಚಲಿಸುವ ಸಾಧಕ ಅಮೃತತ್ವವನ್ನು ಪಡೆಯುತ್ತಾನೆ. ಇತರ ನಾಡಿಗಳು ಹೊರಟು ಭಿನ್ನ ಭಿನ್ನ ಗತಿಗಳನ್ನು ಪಡೆಯುತ್ತವೆ. ಇಲ್ಲಿ ನಾನು ಅರ್ಥ ಏನು ಕೊಟ್ಟಿದ್ದೀನಿ, ಇದೇ ಅರ್ಥ ಬರುವಂಥ ಶ್ಲೋಕಗಳು ನಮಗೆ ಕಠೋಪನಿಷತ್ತಲ್ಲೂ ಸಿಗುತ್ತೆ, ಚಾಂದೋಗ್ಯೋಪನಿಷತ್ತಲ್ಲೂ ಸಿಗುತ್ತೆ. ಹಾಗಾಗಿ ಶ್ಲೋಕವನ್ನು ಉಲ್ಲೇಖಿಸದೆ ನೇರವಾಗಿ ಅದನ್ನು ಅರ್ಥವನ್ನೇ ಕೊಟ್ಟಿದ್ದೀನಿ. ಸೊ ನಾಡಿಗಳನ್ನು ಪರಿಗಣಿಸಿ ನಾಡಿಗಳನ್ನೇ ಹೃದಯವಾಗಿ, ಯಾಕೆಂದರೆ ಅಲ್ಲೂ ಕೂಡ ನಮಗೆ ಬೆಳಕೆ ಕಾಣಿಸುವುದರಿಂದ ನಾಡಿಗಳಾಗಿ ಚಾಂದೋಗ್ಯೋಪನಿಷತ್ತು ಪರಿಗಣಿಸುತ್ತೆ. ಈ ದೇಹವೆಂಬ ಪಟ್ಟಣದ ಮಧ್ಯದಲ್ಲಿ
ಹೃದಯ ಕಮಲವೆಂಬ ಭಗವಂತನ ಪುಟ್ಟ ಮನೆಯಿದೆ. ಇದು ಪಾಪದ ಲೇಪ ತಟ್ಟದ ಪವಿತ್ರ ತಾಣ. ಆ ಕಮಲದ ನಡುವೆ ಪುಟ್ಟ ಹೃದಯಾಕಾಶವಿದೆ. ಅಲ್ಲಿ ಭಗವಂತನಿದ್ದಾನೆ. ಅವನನ್ನು ಉಪಾಸನೆ ಮಾಡಿ ಒಲಿಸಿಕೊಳ್ಳಬೇಕು. ಈ ದೇಹವೆಂಬ ಮಧ್ಯದಲ್ಲಿ ತಕ್ಷಣ ನಾವು ನಾಭಿಗೆ ಹೋಗಬಾರ್ದು. ಈ ದೇಹವೆಂಬ ದೇಹ ಅಂತ ಬಂದ ಯೋಗಕ್ಕೆ ಇಲ್ಲಿಂದ ನಾಭಿವರೆಗೂ ಅಥವಾ ಮೂಲಾಧಾರದವರೆಗೂ ಇದು ಯೋಗಕ್ಕೆ ಸಂಬಂಧಪಟ್ಟಷ್ಟು ಭಾಗವಾದ್ರೆ ಕಾಲುಗಳು ಯೋಗಕ್ಕೆ ಸಂಬಂಧ ಪಡೆದಿರೋದ್ರಿಂದ ಅದನ್ನು ನಾವು ಬರೀ ಮೂಲಾಧಾರದಲ್ಲಿ ಒತ್ತಿಟ್ಕೊಳ್ಳೋದಕ್ಕೆ ಆಸನ ಹಾಕೋದಕ್ಕೆ ಮೂಲಾಧಾರದ ಮೇಲೇರೋದಕ್ಕೆ ಮತ್ತೊಂದಕ್ಕೆ ಕಾಲುಗಳನ್ನ ಬಳಸ್ತೀವಿ ಹೊರತು ಅಲ್ಲಿ ಯಾವ ಕೇಂದ್ರಗಳು ಇಲ್ಲದೇ ಇರೋದ್ರಿಂದ ದೇಹದ ಮಧ್ಯಭಾಗ ಅಂದಾಗ ಮೂಲಾಧಾರದಿಂದ ನಮಗೆ ಸಹಸ್ರಾರದವರೆಗೂ ದೇಹ ಆಗುತ್ತೆ. ಇಲ್ಲಿ ಮಧ್ಯಭಾಗ ಅಂತ ಬಂದ ತಕ್ಷಣ ಹೃತ್ಕಮಲ ಆಗುತ್ತೆ. ಅದೇ ಶಂಕರಾಚಾರ್ಯರು ದೇಹದಲ್ಲಿ ನಮಗೆ ಮಧ್ಯದಿಂದ 10 ಅಂಗುಲ ಅಂತಂದಾಗ ನಮ್ಮ ನಾಭಿಯಿಂದ 10 ಅಂಗುಲ ತಗೊಳ್ತೀವಿ. ಮಧ್ಯ ಅಂತ ಬಂದಾಗ ನಾಭಿ ಬರುತ್ತೆ. ಶಂಕರಾಚಾರ್ಯರು ಕೊಡೋ ಒಂದು ಚಾಂದೋಗ್ಯ ಉಪನಿಷತ್ತಿನ ವಿವರಣೆಯಲ್ಲಿ ಅದು ಮತ್ತೊಂದನ್ನು ನೋಡೋಣ. ಸೊ ಇಲ್ಲಿ ಹೇಳುವಂತಹ ದೇಹದ ಮಧ್ಯದಲ್ಲಿ ಅಂತ ಬಂದಾಗ ಯೋಗದ ದೇಹ ಬಂದು ಮೂಲಾಧಾರದಿಂದ ಸಹಸ್ರಾರ ಇದು ದೇಹ. ಇದರ ಮಧ್ಯದಲ್ಲಿ ಅಂದರೆ ಅನಾಹತ ಚಕ್ರ. ಅನಾಹತ ಚಕ್ರದಲ್ಲೂ ಬೆಳಕು ಕಾಣುತ್ತೆ. 5 ಏನು ಆಕಾಶಗಳು ಹೇಳ್ತಾರೆ 5 ಆಕಾಶದಲ್ಲೂ ಬೆಳಕೇ ಕಾಣೋದ್ರಿಂದ ಆ ಬೆಳಕಲ್ಲೇ ಉಪಾಸನೆ ಮಾಡೋದ್ರಿಂದ ಎಲ್ಲವೂ ಸರಿಯೇ. ಆಯಾ ಗುರು ಪರಂಪರೆಯಲ್ಲಿ ಒಂದೊಂದು ಜಾಗವನ್ನು ಹೃದಯ ಅಂತ ಪರಿಗಣಿಸಿ ಅಲ್ಲಿ ಉಪಾಸನೆ ಮಾಡ್ತಾರೆ. ಕೊನೆಗೆ ಒಂದು ಬೆಳಕನ್ನು ಕಾಣ್ಕೋಬೇಕು. ಆ ಬೆಳಕಲ್ಲಿ ಭಗವಂತನ ಉಪಾಸನೆ ಮಾಡಿ ಆ ಬೆಳಕಲ್ಲಿ ನಾವು ಲೀನವಾಗುವುದೇ ಉದ್ದೇಶವಾದ್ದರಿಂದ ಈ ಹೃದಯ ಸರಿ ಆ ಹೃದಯ ಸರಿ ಅಂತಲ್ಲ, ಅದು ಆಯಾ ಗುರು ಶಿಷ್ಯ ಪರಂಪರೆಯಲ್ಲಿ ಅವರವರ ಪ್ರಾಕ್ಟೀಸ್ ಬಿಟ್ಟರುವಂಥದ್ದು ಹೊರತು ಇದು ಸರಿ ಅದು ತಪ್ಪು ಅಂತ ಏನು ಇಲ್ಲ. ಶಿರನಿನ್ನ ಚರಣದಲ್ಲೆರಗಲಿ ಎನ್ನ ಚಕ್ಷುಗಳು ನಿನ್ನೆ ನೋಡಲಿ, ಕರ್ಣ ಗೀತಂಗಳ ಕೇಳಲಿ ಎನ್ನ ನಾಸಿಕ ನಿರ್ಮಾಲ್ಯ ಘ್ರಾಣಿಸಲಿ ಕೃಷ್ಣ. ಶಿರನಿನ್ನ ಚರಣಕ್ಕೆ ಅಂದಾಗ ಅದು ಭಕ್ತಿಯಲ್ಲಿ ಒಂದು ಭಾವವಾದರೆ ಇಲ್ಲಿ ಚರಣ ಅಂದರೆ ಪಾದ, ಪಾದ ಅಂದರೆ ಗಾಯತ್ರಿ ಪಾದ 3 ಮತ್ತು ಜೊತೆಗೆ 4ನೇ ತುರಿಯ ಪಾದ. ಪಾದಕ್ಕೆ ಶಿರವನ್ನು ಭಾಗಿಸಬೇಕು, ಅಹಂಕಾರವನ್ನು ಭಾಗಿಸಬೇಕು ಒಂದು ಅರ್ಥವಾದರೆ ಭಕ್ತಿಯಲ್ಲಿ ಶರಣಾಗುವುದೊಂದು, ಮತ್ತು 3-4 ಪಾದಗಳು ಗಾಯತ್ರಿಗೇನಿದೆ ಆ ಪಾದಗಳಿಗೆ ಶಿರವನ್ನು ಭಾಗಿಸುವುದು. ಶಿರವನ್ನು ಭಾಗಿಸುವಂಥ ಅರ್ಥ ಏನು ಅಂತ ಮುಂದಿನ ಸಾಲುಗಳಲ್ಲಿ ನೋಡೋಣ. ಎನ್ನ ಚಕ್ಷುಗಳು ನಿನ್ನೆ ನೋಡಲಿ ಅಂದರೆ ನಾನು ಕಣ್ಮುಚ್ಚಿದ್ದೀನಿ ಮನಸ್ಸಲ್ಲಿ ಇಲ್ಲಿ ಹೃದಯದಲ್ಲಿ ಮಂಟಪ ಅಂದಮೇಲೆ ಇಲ್ಲಿ ಕೂಡಿಸಿದ ಕೃಷ್ಣನ ಹೊರಗಿಂದ ಪೂಜೆ ಮಾಡೋಕ್ಕಾಗಲ್ಲ, ಆಗ ನಾನು ಕಣ್ಣು ಮುಚ್ಕೋಬೇಕು. ಕಣ್ಣು ಮುಚ್ಕೊಂಡಾಗ ಒಳಗಿನ ಕಣ್ಣಿಂದ ನಾನು ಅವನನ್ನು ನೋಡಬೇಕು. ಎನ್ನ ಚಕ್ಷುಗಳು ನಿನ್ನೇ ನೋಡಲಿ ಒಳಗೆ ಕೂತು ಆ ಹೃದಯ ಅಂತ ಎಲ್ಲಿ ಗುರು ಪರಂಪರೆಯಲ್ಲಿದೆಯೋ ಅದು ಅನಾಹತವಾಗಿರ್ಬೋದು, ಆಜ್ಞಾ ಚಕ್ರವಾಗಿರ್ಬೋದು, ವಿಶುದ್ಧಿ ಆಗಿರಬಹುದು, ಅಥವಾ ಸುಷುಮ್ನ ನಾಡಿಯೇ ಆಗಿರಬಹುದು, ಅಲ್ಲಿ ಆ ಹೃದಯದಲ್ಲಿ ನನ್ನ ಕಣ್ಣನ್ನು ಇಟ್ಟು ಅಂದರೆ ಅಲ್ಲಿ ನನ್ನ ಗಮನವನ್ನು ಇಟ್ಟು ಅಲ್ಲಿ ನೋಡ್ತಿರ್ಬೇಕು. ಅಲ್ಲೇ ಭಗವಂತನ ಉಪಾಸನೆ ಮಾಡ್ತಾ ಸದ್ಗುಣದಲ್ಲಿ ಸಗುಣದಲ್ಲಿ ಉಪಾಸನೆ ಮಾಡ್ತಾ ಅಲ್ಲೇ ಅವನ್ನ ನೋಡ್ತಾ ಇರಬೇಕು. ಕರ್ಣ ಗೀತಂಗಳ ಕೇಳಲಿ, ಈ ಗೀತೆಗಳನ್ನ ಕೇಳಬೇಕಂತ ಕಿವಿಗಳು. ನಾವು ಹಾಡೋದಿಲ್ವಾ, ಭಗವಂತ ಬಂದು ನಾವು ತಾನೇ ಹಾಡೋದು. ದಾಸರ ಕೀರ್ತನೆ ಹಾಡ್ತೀವಿ, ಇಲ್ಲ ವಚನಗಳನ್ನ ಹಾಡ್ತೀವಿ, ಯಾವುದಾದ್ರು ಅದನ್ನು ಭಗವಂತನ ನುಡಿಗಳನ್ನು ನಾವು ಹಾಡೋದು, ಗೀತೆಗಳನ್ನು ನಾವು ಹಾಡೋದು ಹೊರತು ಇದು ಕೇಳಲಿ ಅಂತ ಹೇಳ್ತದೆ. ಕರ್ಣಗಳು ಗೀತೆಗಳನ್ನು ಕೇಳಿದ ಅರ್ಥ ಏನು? ಕರ್ಣ ಕಿವಿಗಳು ಒಳಗೆ, ನೀವು ಕಣ್ಣು ಮುಚ್ಚಾಯ್ತು ಮೇಲೆ ಕಿವಿ ಕೂಡ ಹೊರಗಿನ ಕಿವಿಯಲ್ಲ ಒಳಗಿನ ಕಿವಿ. ಒಳಗಿನ ಕಿವಿಗೆ ಕೇಳುವ ಗೀತೆ ಓಂಕಾರ ನಾದ. ಆ ನಾದಕ್ಕೆ ಹಲವು ಬಗೆಯ ನಾದಗಳಿದೆ ಅಂತ ಹೇಳಿದ್ದೆ. ಅದು ಮುಂದೊಂದಿನ ತುಂಬ ಸವಿಸ್ತಾರವಾಗಿ ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟಾಗ ನೋಡೋಣ. ಸೊ ಹಲವು ಬಗೆಯ ನಾದಗಳೇನಿದೆ ನಮ್ಮಲ್ಲಿ ಮೂಡುವಂತಹ ಬೀಜಾಕ್ಷರಗಳೇನಿದೆ ಅದೇ ಅಲ್ಲಿ ಒಳಗೆ ಗೀತೆ. ಅದು ಆಲ್ರೆಡಿ ನುಡಿತಿರುತ್ತೆ, ಅದನ್ನು ಕೇಳಿಸ್ಕೊಂಡ್ರೆ ಸಾಕು. ನನ್ನ ಕಿವಿ ಕೇಳಿಸ್ಕೊಳ್ಳಿ, ಒಳಗಿನ ಕಣ್ಣು ಅವನನ್ನು ನೋಡ್ತಾ ಒಳಗಿನ ಕಿವಿ ನನ್ನೊಳಗೆ ಮೂಡುವ ನಾದಗಳನ್ನು ಕೇಳಿಸ್ಕೊಳ್ಳಿ. ಉಪಾಸನೆಯಲ್ಲಿ ನನ್ನಲ್ಲೇ ನಾನು ತಲ್ಲೀನಾಗುವ ಬಗೆ. ನಾಸಿಕ ನಿರ್ಮಾಲ್ಯ ಘ್ರಾಣಿಸಲಿ ಕೃಷ್ಣ. ನನ್ನ ಮೂಗು ಪ್ರಾಣಾಯಾಮ ಮಾಡ್ತಿರ್ಲಿ, ಉಸಿರು ತಗೊಂಡು ಉಸಿರು ಬಿಡೋ ಹಲವು ಬಗೆಯ ಪ್ರಾಣಾಯಾಮಗಳೇನಿದೆ ಆ ಪ್ರಾಣಾಯಾಮಗಳನ್ನು ಮಾಡ್ತಾ ನಾನು ತಲ್ಲೀನನಾಗಿರಲಿ. ಹೊರಗಡೆಯಿಂದ ನಾನು ಮೂಗಿನ ಉಸಿರಾಟವನ್ನು ಮಾಡ್ತಾ ಪ್ರಾಣಾಯಾಮವನ್ನು ಮಾಡ್ತಾ ಪ್ರಾಣಶಕ್ತಿಯನ್ನು ಬಳಸಿಕೊಳ್ಳುತ್ತಾ ಒಳಗಿನ ಕಣ್ಣಿಂದ ಭಗವಂತನ ಬೆಳಕಲ್ಲಿ ನೋಡುತ್ತಾ ಒಳಗೆ ನಾದಗಳನ್ನು ಕೇಳುತ್ತಾ ಶಿರವನ್ನು ಭಾಗಿಸಿರ್ತೀನಿ. ಶಿರವನ್ನು ಭಾಗಿಸೋದ ಅರ್ಥ ಏನು ಅಂತ ಮುಂದಿನ ಸಾಲುಗಳನ್ನು ನೋಡೋಣ. ನಾಲೆಗೆ ನಿನ್ನ ಕೊಂಡಾಡಲಿ ಎನ್ನ ಕರಗಳೆರಡು ನಿನಗೆ ಮುಗಿಯಲಿ, ಪಾದ ತೀರ್ಥಯಾತ್ರೆ ಮಾಡಲಿ ನಿನ್ನ ಧ್ಯಾನವೊಂದು ಎನಗೆ ಕೊಡುಕಂಡೆ ಹರಿಯೇ. ನೋಡಿ, ಇಲ್ಲಿ ಒಳಗಿನ ಉಪಾಸನೆ ಅಂತ ಹೇಳಿ ಇಲ್ಲಿ ಧ್ಯಾನವನ್ನು ಕೊಡು. ಯಾಕಂದರೆ ಹೃದಯದಲ್ಲಿ ಮಂಟಪ ಮಾಡಿ ಭಗವಂತನ ಕರೆದಾಗಿದೆ, ಅಲ್ಲಿ ಪ್ರಾಣಾಯಾಮ ಮಾಡ್ತಾ ಇದ್ದೀನಿ, ಕಣ್ಣು ಮುಚ್ಚಿ ಅವನನ್ನೇ ನೋಡ್ತಾ ಇದ್ದೀನಿ, ಕರ್ಣಗಳು ಕಿವಿಗಳು ಅವನ ಗೀತೆಯನ್ನೇ ಕೇಳ್ತಾ ಇದೆ. ಧ್ಯಾನವನ್ನು ಕೊಡು, ನಿನ್ನ ಕಡೆಗೆ ಗಮನ ಇರಲಿ, ನನ್ನ ಚಿತ್ತ ಅತ್ತ ಇತ್ತ ಅಲಿಯದೆ ಚಿತ್ತ ವೃತ್ತಿಯಲ್ಲಿ ತೊಡಗದೆ ನಿನ್ನ ಕಡೆಗೆ ಇರಲಿ, ಧ್ಯಾನವನ್ನು ಕೊಡು ಅಂತ ಕೇಳ್ತಾ ನಾಲಿಗೆ ನಿನ್ನ ಕೊಂಡಾಡಲಿ, ನಾಲಿಗೆ ನಿನ್ನ ಕೊಂಡಾಡಲಿ. ನಾಲಿಗೆಯಿಂದ ಹೊರಡೋದೇನು? ವಾಕ್. ವಾಕ್ ಅಂದರೆ ಏನು?
ಗಾಯತ್ರಿ ಮಂತ್ರ. ವಾಕ್ ಅಂದರೆ ಗಾಯತ್ರಿ ಮಂತ್ರ ಯಾಕೆ ಅಂತ ಚಾಂದ್ರಗ್ಯ ಉಪನಿಷತ್ತನ್ನು ತಗೊಂಡು ನೋಡ್ತಾ ಹೋಗೋಣ ಮುಂದೆ ಒಂದಿನ. ವಾಕ್ ಅಂದರೆ ಗಾಯತ್ರಿ ಅಂದರೆ ಶ್ರೀಪಾದರಾಜರಿಗೆ ತಮ್ಮ ಗುರುಗಳು ಗಾಯತ್ರಿ ಮಂತ್ರ ಉಪದೇಶ ಮಾಡಿದರೆ, ಹಾಗಾಗಿ ನಾಲಿಗೆ ಅಂದರೆ ಅವರಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಒಳಗೆ ಬೆಳಕನ್ನು ಕಾಣುತ್ತಾ ಎಲ್ಲ ರೀತಿಯ ನಾದಗಳನ್ನು ಕೇಳುತ್ತಾ ಕೈ ಮುಗಿದುಕೊಂಡಿದ್ದಾರೆ, ತಲೆ ಬಾಗಿದ್ದಾರೆ. ಪಾದ ತೀರ್ಥಯಾತ್ರೆ ಮಾಡಲಿ, ಪಾದ ತೀರ್ಥಯಾತ್ರೆ ಮಾಡೋದಂತೇನು, ಒಳಗಡೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ ಮೇಲೆ ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ, ನಾವು ಯಾವ ಗಂಗೆಗೆ ಯಾವ ಸರಸ್ವತಿಗೆ ಹೋಗೋಕ್ಕಾಗತ್ತೆ, ನಡ್ಕೊಂಡು ಹೋಗೋಕ್ಕಾಗಲ್ಲ, ಕಣ್ಣು ಮುಚ್ಕೊಂಡು ನಾವು ಕೈ ಮುಕ್ಕೊಂಡು ಹಿಂಗೆ ಅಂದ್ಕೊಂಡು ಎಲ್ಲ ಕಡೆ ಅಲ್ದಾಡೋಕ್ಕಾಗಲ್ಲ. ಅಂದರೆ ಪಾದ ತೀರ್ಥಯಾತ್ರೆ ಮಾಡಲಿ, ಈ ಮೂರು ಪಾದಗಳೇನಿದೆ ಗಾಯತ್ರಿಯ ಮೂರು ಪಾದಗಳು, ಹಾಗೆ ನಾಲ್ಕನೇದು ತುರಿಯ ಪಾದವೇನಿದೆ, ಇದರಲ್ಲಿ ನಾನು ತೀರ್ಥಯಾತ್ರೆ, ನನ್ನಲ್ಲೇ ಸುಷುಮ್ನ ನಾಡಿ ಇದೆ, ಇಡ ಇದೆ, ಪಿಂಗಳವಿದೆ, ಗಂಗಾ ಯಮುನೆ ಸರಸ್ವತಿ ಹಲವು ಬಗೆಯ ನಾಡಿಗಳು, ಹಲವು ಬಗೆಯ ನದಿಗಳು ನಮ್ಮಲ್ಲೇ ಇರೋದ್ರಿಂದ ಒಂದೊಂದು ನಾಡಿಯಲ್ಲೂ ಒಂದೊಂದು ನದಿಯಲ್ಲಿ ಮಿಂದುತ್ತಾ ಆ ಪಾದಗಳಲ್ಲಿ ಮಿಂದುತ್ತಾ ನಾನಲ್ಲಿ ಚರಿಸುವುದು, ಎಲ್ಲ ನಾಡಿಗಳಲ್ಲೂ ಚಿತ್ತವನ್ನು ಹರಿಸುತ್ತಾ ಎಲ್ಲ ಕಡೆಯೂ ಗಮನ ಕೊಟ್ಟು ಎಲ್ಲ ನಾಡಿಗಳಲ್ಲೂ ಓಡಾಡಿ ಬರುತ್ತಾ ಅಲ್ಲಿ ಆನಂದವನ್ನು ಪಡೆಯೋದು. ನಾವು ಸೋರತಿ ಹೋದು ಮನೆಯ ಮಾಳಿಗೆ ತತ್ವಪದ ಮಾತಾಡುವಾಗ ನಮ್ಮಲ್ಲಿ ಎಲ್ಲೆಲ್ಲಿ ಅಮೃತ ರಸ ಮೂಡುತ್ತೆ, ಅದನ್ನು ಸವಿಯೋದು ಹೇಗೆ ಅನ್ನೋ ಚರ್ಚೆ ಮಾಡಿದ್ರೆ ಮತ್ತೆ ನಾನು ಇಲ್ಲದನ್ನು ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಹಾಗೆ ಪಾದಗಳಲ್ಲಿ ಪಾದ ತೀರ್ಥಯಾತ್ರೆ ಮಾಡಲಿ, ನನ್ನ ಒಳಗಡೆ ನಾನು ನನ್ನಲ್ಲೇ ಇರೋ ತೀರ್ಥ ಕ್ಷೇತ್ರಗಳೇನಿದೆ, ಎಲ್ಲ ಕಡೆ ಸುರಿಯುತ್ತಿರುವ ಅಮೃತವೇನಿದೆ ಅದನ್ನು ಪಾನ ಮಾಡ್ತಾ ಹೋಗಬೇಕು. ಧ್ಯಾನವೊಂದು ನನಗೆ ಕೊಡುಕಂಡೆ ಹರಿಗೆ, ನನಗೆ ಧ್ಯಾನವನ್ನು ಕೊಡು, ಚಿತ್ತ ಅಲ್ಲಿಲ್ಲಿ ಅಲದಾಡೋದು ಬೇಡ, ಇದು ಮಾಡು. ಸರಿ, ಇದು ನಾವು ಕೂತಿದ್ದೀವಿ ಹಿಂಗಂದಿದ್ದೀವಿ ತಲೆ ಬಾಗಿದ್ದೀವಿ ಅಂದರೆ ಪಾದಗಳು ಯಾವ ರೀತಿ ಇದೆ, ಹಾಗೆ ಇದನ್ನು ಏನಂತಾರೆ ಅಂತ ನಾವೀಗ ನೋಡೋಣ. ಸಾಧಕನು ಎರಡೂ ಕೈಗಳನ್ನು ಮುಗಿದುಕೊಂಡು ಪದ್ಮಾಸನದಲ್ಲಿ ಕುಳಿತು ಗಲ್ಲದಿಂದ ಎದೆಯನ್ನು ಒತ್ತಿ ಕುಂಡಲಿನಿಯನ್ನು ಧ್ಯಾನಿಸುತ್ತಾ ಮತ್ತೆ ಮತ್ತೆ ಪ್ರಾಣಾಯಾಮದ ಮೂಲಕ ವಾಯುವನ್ನು ನಿಲ್ಲಿಸಿ ಶ್ವಾಸವನ್ನು ಹೊರಗೆ ಹಾಕುವ ಮೂಲಕ ಶಕ್ತಿಯನ್ನು ಜಾಗೃತಗೊಳಿಸುವನು, ಈ ರೀತಿ ಅಪಾರವಾದ ಜ್ಞಾನವನ್ನು ಹೊಂದುವನು. ಹೀಗೆ ಪದ್ಮಾಸನದಲ್ಲಿ ಕೂತು ಹೀಗೆ ಕೈ ಮುಕ್ಕೊಂಡು ಕತ್ತ ಹೀಗೆ ಮಾಡಿಕೊಂಡು ಅವ್ರು ಹೇಳಿದಾಗೆ ಗೋರಖನಾಥ ಹೇಳಿದಾಗೆ ಪ್ರಾಣಾಯಾಮವನ್ನು ಮಾಡ್ತಾ ಹೋಗೋದನ್ನು ಶಕ್ತಿ ಚಾಲನ ಮುದ್ರೆ ಅಂತ ಕರೀತಾರೆ. ಇಲ್ಲಿ ಶ್ರೀಪಾದರಾಜರು ಶಿರವನ್ನು ಅವನಲ್ಲೇ ಭಗವಂತನಲ್ಲೇ ತಿರುಗಿ ಬಾಗಿಸಿ ಕೈ ಮುಗಿದುಕೊಂಡು ಅವರು ಆಸನದಲ್ಲಿ ಪಾದಗಳು ತೀರ್ಥಯಾತ್ರೆ ಮಾಡುತ್ತಾ ಗುರುನ ಇಲ್ಲಿ ನಾದಗಳನ್ನು ಕೇಳಿಸ್ಕೊಳ್ತಾ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಅವರು ಶಕ್ತಿ ಚಾಲನ ಮುದ್ರೆಯನ್ನು ಶ್ರೀಪಾದರಾಜರು ಈ ರೀತಿ ಕಟ್ಕೊಡ್ತಾರೆ. ಹೊರಗಿಂದ ನೋಡಿದಾಗ ಭಕ್ತಿ, ಯೋಗದಲ್ಲಿ ನೋಡಿದಾಗ ಶಕ್ತಿ ಚಾಲನ ಮುದ್ರೆಯನ್ನು ಶ್ರೀಪಾದರಾಜರು ನಮಗೆ ಈ ರೀತಿ ಕಟ್ಕೊಟ್ಟಿದ್ದಾರೆ. ಶಿರ ಹೀಗೆ ಬಾಗಿಸಿ ಕೈ ಮುಗಿದುಕೊಂಡು ಗೀತೆಗಳನ್ನೇ ಕೇಳ್ತಾ ನಾಲಿಗೆ ಅವನನ್ನೇ ನುಡಿಯುತ್ತಾ ಪಾದ ತೀರ್ಥಯಾತ್ರೆಯನ್ನು ಮಾಡ್ತಾ ಅವನನ್ನೇ ಧ್ಯಾನವನ್ನು ಕೇಳ್ತಾ ಹೀಗೆ ಕೂತಿದ್ದಾರೆ ಶ್ರೀಪಾದರಾಜರು. ಈ ರೀತಿ ಭಗವಂತ ಒಲಿಸ್ಕೊಂಡ್ರು ಅಂತ ಯೋಗವನ್ನು ಈ ರೀತಿ ಒಳಾರ್ಥದಲ್ಲಿ ನಮಗದನ್ನು ಕೊಟ್ಟಿದ್ದಾರೆ. ಈ ಪದ್ಮಾಸನದ ಮತ್ತು ಶಕ್ತಿಚಲನ ಮುದ್ರೆ ಅಂತ ಏನು ಹೇಳಿದೆ ಇದನ್ನು ನಾವೇ ಮಾಡಿಕೊಳ್ಳೋದಲ್ಲ, ಅದನ್ನು ಯಾರು ಅದನ್ನು ಸಿದ್ಧಿ ಮಾಡಿಕೊಂಡಿರ್ತಾರೋ ಅಂತಹ ಗುರುವಿನ ಬಳಿಗೆ ಹೋಗಿ ಗಾಯತ್ರಿ ಮಂತ್ರವನ್ನು ಉಪದೇಶವಾಗಿ ಪಡೆದುಕೊಂಡು ಅವರಿಂದನೇ ಪದ್ಮಾಸನವನ್ನು ಕಲಿತು ಪ್ರಾಣಾಯಾಮವನ್ನು ಕಲಿತು ಗುರುಮಂತ್ರವನ್ನು ತೆಗೆದುಕೊಂಡು ಅದು ಹಾಗೆ ಮಾಡುವಂಥದ್ದೇ ಹೊರತು ನಾವೇ ಕೂತ್ಕೊಂಡಿದ್ದು ಮಾಡುವಂಥದ್ದಲ್ಲ. ಗುರುವಿನ ಮುಖಾಂತರವೇ ಆಗಬೇಕಾದ್ದು. ನಾನಿಲ್ಲಿ ಯೋಗದ ಪರಿಚಯ ಮಾಡ್ಕೊಡೋಕ್ಕೆ ಹೇಳಿದಿನ ಹೊರತು ಎಲ್ಲರೂ ತಾವು ತಾವೇ ಅಭ್ಯಾಸ ಮಾಡ್ಕೊಳ್ಳೋಕೆ ನಾನು ಇದನ್ನು ಹೇಳ್ತಾ ಇಲ್ಲ. ಬುದ್ಧಿ ನಿನ್ನೊಳು ಕುಣಿದಾಡಲಿ, ಎನ್ನ ಚಿತ್ತ ನಿನ್ನೊಳು ನಲ್ಲಿ ದಾಡಲಿ, ಭಕ್ತ ಜನರ ಸಂಘ ದೊರಕಲಿ, ರಂಗ ವಿಠಲ ನಿನ್ನ ದಯವಾಗಲಿ ಹರಿಯೇ. ನಾವು ಯಾವಾಗ ಈ ರೀತಿ ಉಪಾಸನೆ ಮಾಡ್ತೀವಿ ನನ್ನ ಬುದ್ಧಿ ಅವನಲ್ಲೇ ಲಯವಾಗುತ್ತೆ, ಚಿತ್ತ ಅವನಲ್ಲೇ ಭಗವಂತನಲ್ಲೇ ಸ್ಥಿರಗೊಳ್ಳುತ್ತೆ. ನಾವು ಬ್ರಹ್ಮಚೇತನದ ಸಂಚಿಕೆಗಳಲ್ಲಿ ಮಾತಾಡುವಾಗ ಗುರು ನೀಡಿದ ಮಂತ್ರವನ್ನು ಉಪಾಸನೆ ಮಾಡ್ತಾ ಮಾಡ್ತಾ ನನ್ನ ಬೇರೆ ಕಡೆಗೆಲ್ಲ ಓಡಾಡುವಂತಹ ಚಿತ್ತ ಏನಿದೆ, ಹಲವಾರು ವಿಷಯಗಳ ಬಗ್ಗೆ ಯೋಚನೆ ಮಾಡುವ ಚಿತ್ತ ಏನಿದೆ, ಅದು ಚಿತ್ತವೃತ್ತಿ ನಿರೋಧವಾಗಿ ಅದು ಭಗವಂತನಲ್ಲೇ ನೆಲೆ ನಿಲ್ಲುವುದರಿಂದ ಬುದ್ಧಿ ಚಿತ್ತ ನಿನ್ನೊಳು ನಲಿದಾಡಲಿ, ಅದು ಅವನಲ್ಲೇ ಸ್ಥಿರವಾಗಲಿ. ಭಕ್ತ ಜನರ ಸಂಘ ದೊರಕಲಿ, ಈ ಥರ ಯಾರ್ಯಾರು ಉಪಾಸನೆ ಮಾಡ್ತಾರೋ ಅಂಥವರ ಸಂಘದಲ್ಲಿದ್ದು ಗುರುವಿನ ಸಂಪರ್ಕದಲ್ಲಿದ್ದು ಅವನಿಂದ ಇವೆಲ್ಲವೂ ಆಗಲಿ, ನಿನ್ನ ಕರುಣೆಯಿಂದ ನಾನು ನಿನ್ನನ್ನು ಪೂಜಿಸುವಂತಾಗಲಿ, ನಿನ್ನನ್ನು ಕಾಣುವಂತಾಗಲಿ ಅಂತ ಶ್ರೀಪಾದರಾಜರು ಯೋಗವನ್ನು ನಮಗೆ ಇದರಲ್ಲಿ ಹೇಳ್ಕೊಡುತ್ತಿದ್ದಾರೆ. ಇದನ್ನೇ ಭಕ್ತಿಯ ರೀತಿಯಲ್ಲೂ ನೋಡೋಣ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.